ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಕಾರ್ಮಿಕರಿಗೆ ಮೋದಿ ಸರ್ಕಾರದ ಕಡೆಯಿಂದ ಬಂತು ಸಿಹಿ ಸುದ್ದಿ. ಮೋದಿ ಸರ್ಕಾರ ಕಾರ್ಮಿಕರಿಗೆ ಪ್ರತಿ ತಿಂಗಳು 3,000 ಪಿಂಚಣಿ ನೀಡಲಿದೆ. ಹಾಗಿದ್ರೆ ಇದಕ್ಕೆ ಬೇಕಾದ ದಾಖಲಾತಿ ಹಾಗೂ ಅರ್ಜಿಗಳು ಏನೇನು ಅಂತ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯೋಜನೆಯನ್ನ ಭಾರತ ಸರ್ಕಾರವು 2019 ಪ್ರಾರಂಭಿಸಿತ್ತು. ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆ. ಈ ಯೋಜನೆಯನ್ನ ವಿಶೇಷವಾಗಿ ಕಾರ್ಮಿಕರಿಗಾಗಿ ತಯಾರಿಸಲಾಗಿದೆ. ಈ ಯೋಜನೆಯ ಮೂಲಕ ಅಸಂಘಟಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸರ್ಕಾರವು ಪ್ರತಿ ತಿಂಗಳು ಪಿಂಚಣಿ ನೀಡುತ್ತೆ. ಈ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ 3,000 ಪಿಂಚಣಿ ನೀಡಲಾಗುವುದು. ಈ ಪಿಂಚಣಿಯನ್ನ ಪಡೆಯಲು ಕಾರ್ಮಿಕರು ಮೊದಲು ಪ್ರತಿ ತಿಂಗಳು ಕೊಡುಗೆ ನೀಡಬೇಕು. ಕಾರ್ಮಿಕರು ನೀಡುವಷ್ಟೇ ಕೊಡುಗೆಯನ್ನು ಸಹ ಸರ್ಕಾರವು ಈ ಯೋಜನೆಗೆ ನೀಡುತ್ತೆ. ಉದಾಹರಣೆಗೆ ಕಾರ್ಮಿಕರು 100 ರೂಪಾಯಿ ಠೇವಣಿ ಇಟ್ಟರೆ 100 ರೂಪಾಯಿಯನ್ನ ಸರ್ಕಾರವು ಠೇವಣಿಯಾಗಿ ಇಡುತ್ತದೆ. ಯೋಜನೆಯ ಅರ್ಹತೆಗಳು ಏನು? ಸರ್ಕಾರದ ಶ್ರಮಯೋಗಿ ಮಾನ್ಧನ್ ಯೋಜನೆ ಅರ್ಜಿ ಸಲ್ಲಿಸಲು ಕಾರ್ಮಿಕರು 18 ವರ್ಷದಿಂದ 40 ವರ್ಷದೊಳಗಿನವರಾಗಿರಬೇಕು. 60 ವರ್ಷಗಳವರೆಗೆ ಯೋಜನೆಗೆ ಕೊಡುಗೆ ನೀಡುವುದು ಅವಶ್ಯಕ. ಅದರ ಆಧಾರದ ಮೇಲೆ 60 ವರ್ಷದ ನಂತರ ಸರ್ಕಾರವು ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿಯನ್ನ ನೀಡುತ್ತೆ. ಯೋಜನೆಯಡಿ ಚಾಲಕರು, ಪ್ಲಂಬರ್ಗಳು, ಟೈಲರ್ಗಳು, ರಿಕ್ಷಾಗಳು, ರಿಕ್ಷಾ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿಯವರು, ಜಮ್ಮಾರರು, ಬಟ್ಟೆ ಒಗೆಯುವವರು ಮತ್ತು ಅಂತಹ ಯಾವುದೇ ಕಾರ್ಮಿಕರು ಇದ್ದಾರೆ ಮತ್ತು ಎಲ್ಲರೂ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದು ಹೇಗೆ? ಯೋಜನೆಗೆ ಅರ್ಜಿ ಸಲ್ಲಿಸಲು ಯೋಜನೆಯ ಅಧಿಕೃತ ವೆಬ್ಸೈಟ್ labor.government.in/PMSYM ಭೇಟಿ ನೀಡುವ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅಥವಾ ಹತ್ತಿರದ ಸಿಎಸ್ಸಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಬಹುದು. ಅರ್ಜಿಗಾಗಿ ನೀವು ಆಧಾರ್ ಕಾರ್ಡ್, ನಿಮ್ಮ ಉಳಿತಾಯ ಖಾತೆಗೆ ಸಂಬಂಧಿಸಿದ ದಾಖಲೆಗಳು, ಪಾಸ್ಬುಕ್ ಅಥವಾ ಚೆಕ್ ಪುಸ್ತಕದ ಬಗ್ಗೆ ಈ ಎಲ್ಲಾ ಮಾಹಿತಿಯನ್ನು ಒದಗಿಸಬೇಕಾಗುತ್ತೆ. ಮತ್ತು ನಿಮ್ಮ ಖಾತೆಯನ್ನು ತೆರೆದ ತಕ್ಷಣ ನಿಮಗೆ ಶ್ರಮಯೋಗಿ ಕಾರ್ಡ್ ಸಹ ನೀಡಲಾಗುತ್ತೆ. ಪ್ರೀಮಿಯಂ ಕಂತನ್ನು ಆನ್ಲೈನ್ನಲ್ಲಿ ನಿಮ್ಮ ಖಾತೆಯಿಂದ ಕಡಿತಗೊಳಿಸಬೇಕು. ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ 1800-2687-688 ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಬಹುದು.